ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 16 ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ವರ್ಷ ಋತು, ಭಾದ್ರಪದ ಮಾಸ, ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 12:59 ಇರಲಿದೆ. ನಂತರ ಚತುರ್ದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ಅಪರಾಹ್ನ 3:38 ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಅಪರಾಹ್ನ 3:12 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ಇದು ಈ ದಿನ ಬೆಳಿಗ್ಗೆ 11:41 ಇರಲಿದೆ. ನಂತರ ಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:44 ಬೆಳಿಗ್ಗೆ 9:15 ಗುಳಿಕ ಕಾಲ. ಈ ದಿನ ಮಧ್ಯಾಹ್ನ 1:49 ಮಧ್ಯಾಹ್ನ 3:20 ಹಾಗೆ ಯಮಗಂಡ ಕಾಲ. ಈ ದಿನ ಬೆಳಿಗ್ಗೆ 10:46 ಮಧ್ಯಾಹ್ನ 12:17 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:40 ಮಧ್ಯಾಹ್ನ 1:29 ಹಾಗೆ ಅಪರಾಹ್ನ 3:07 ಅಪರಾಹ್ನ 3:56 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:40 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6:41 ಬೆಳಿಗ್ಗೆ 7:46 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃಕಾಲ 6:08 ಸೂರ್ಯಾಸ್ತ ಸಂಜೆ 6:24. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಾತ್ಸಲ್ಯಕ್ಕೆ, ಪೋಷಣೆಗೆ, ಮನಸ್ಸಿಗೆ, ಯಶಸ್ಸಿಗೆ, ಕಲ್ಪನೆಗೆ, ಶುಶ್ರೂಷೆಗೆ, ಹಾಗೆ ಚಂಚಲತೆಗೂ ಕೂಡ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿ ಚಂದ್ರನನ್ನ ಮನಕಾರಕ ಅಂತ ಹೇಳಿ ಕರೆಯುವಂಥದ್ದು ಈ ಕಾರಣಕ್ಕಾಗಿನೆ. ಇನ್ನು ಈ ದಿನದ ಪ್ರಯಾಣಕ್ಕಾಗಲಿ, ಸಂಚಾರಕ್ಕಾಗಲಿ ತುಂಬ ಶುಭಕರವಾದಂತಹ, ಅನುಕೂಲಕರವಾಗಿರುವಂತಹ ಸನ್ನಿವೇಶಗಳು ಕೂಡ ಇದೆ. ಚಂದ್ರನಿಂದ ಶುಭ ಫಲಗಳು ಈ ಪ್ರಯಾಣಕ್ಕೂ ಕೂಡ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಕೆಲಸಗಳು ಅದ್ಭುತವಾದಂತಹ ಯಶಸ್ಸನ್ನು ತರುತ್ತೆ. ಕೆಲವು ಮಿಶ್ರ ಫಲಗಳನ್ನು ಕೂಡ ತರುವಂಥದ್ದು ಇದೆ. ಹಾಗಾಗಿ ಮುಂದೆ ಅದರ ವಿವರವನ್ನು ನೋಡೋಣ. ಹಾಗೆ ಈ ದಿನ ಇರುವಂತಹ ಗುರುಹೋರದ ಸಮಯ
ಈ ದಿನ ಬೆಳಿಗ್ಗೆ 8:10 ಬೆಳಿಗ್ಗೆ 9:12 ಇನ್ನು ಮಧ್ಯಾಹ್ನ 3:20 ಅಪರಾಹ್ನ 4:21 ಹಾಗೆ ರಾತ್ರಿ 10:18 ರಾತ್ರಿ 11:17 ಗುರುಹೋರ ಇರುವಂತಹ ಸಮಯ. ಹಾಗೆ ಈ ದಿನ ಇರುವಂತಹ ಶನಿಹೋರದ ಸಮಯ ಬೆಳಿಗ್ಗೆ 7:09 ಬೆಳಿಗ್ಗೆ 8:10 ಹಾಗೆ ಮಧ್ಯಾಹ್ನ 2:18 ಮಧ್ಯಾಹ್ನ 3:20 ಇನ್ನು ರಾತ್ರಿ 9:20 ರಾತ್ರಿ 10:18 ಶನಿಹೋರ ಇರುವಂತಹ ಸಮಯ. ಇದು ಸ್ವಲ್ಪ ನಿಧಾನಗತಿಯಲ್ಲಿ ಕೆಲಸಗಳ ಫಲಿತಾಂಶಗಳನ್ನ ತಂದುಕೊಡೋದ್ರಿಂದ ಆದಷ್ಟು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನ ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ಇರುವಂತಹ ಕುಜ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು, ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನ ಖರೀದಿ ಮಾಡುವಂಥದ್ದು ಅಥವಾ ಮಾರಾಟ ಮಾಡುವಂತಹ ವಿಚಾರ ಏನಿದೆ ಇದು ಅಷ್ಟೊಂದು ಅನುಕೂಲಕರವಾಗಿರಲ್ಲ ಕುಜ ಹೋರದಲ್ಲಿ. ಹಾಗೆ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು ಅಥವಾ ಭೂಮಿಯನ್ನ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳುವಂತಹ ವಿಚಾರ, ಭೂ ಸಂಬಂಧಿತವಾದ ಯಾವುದೇ ತೀರ್ಮಾನಗಳನ್ನ ಕೈಗೊಳ್ಳುವಂತಹ ವಿಚಾರವನ್ನ ಆದಷ್ಟು ಕುಜಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9:12 ಬೆಳಿಗ್ಗೆ 10:13 ಇನ್ನು ಅಪರಾಹ್ನ 4:21 ಸಂಜೆ 5:22 ಹಾಗೆ ರಾತ್ರಿ 11:17 ರಾತ್ರಿ 12:16 ಕುಜಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ಹಾಗೆ ಆಯಾ ದಿನದ ಹೊರವನ್ನ ನೀವು ತಿಳ್ಕೊಂಡಾಗ ಕೆಲವು ಕೆಲಸ ಕಾರ್ಯಗಳಿಗೆ ಕೆಲವು ನಿರ್ದಿಷ್ಟ ಹೊರಗಳು ಉತ್ತಮವಾದಂತಹ ಅನುಕೂಲವನ್ನ ಕಲ್ಪಿಸಿಕೊಡುತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಪಂಚಾಂಗದ ಜೊತೆಗೆ ಹೊರವನ್ನು ಕೂಡ ತಿಳ್ಕೊಳ್ಬೇಕು. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ, ನಿಮ್ಮ ಕೆಲಸಗಳನ್ನ ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನ ಆ ಸಮಯದಲ್ಲಿ ಪ್ರಾರಂಭ ಮಾಡಿ, ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ನೀವು ಅಂದುಕೊಂಡಂತಹ ಫಲಗಳನ್ನು ಪಡ್ಕೊಳ್ಳಿಕ್ಕೆ, ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಈ ಪಂಚಾಂಗವನ್ನು ಶ್ರವಣ ಮಾಡಿ ಅದನ್ನ ಅನುಸರಣೆ ಮಾಡುವಂಥದ್ದು ತುಂಬಾ ಸೂಕ್ತ, ಒಳ್ಳೆಯದಾಗತ್ತೆ ಇದರಿಂದ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಕನ್ಯಾ ಸಂಕ್ರಾಂತಿ ಆಗುವಂತಹ ದಿನ. ಅಂದ್ರೆ ಈ ಸೆಪ್ಟೆಂಬರ್ ತಿಂಗಳ 16 ರವಿ ತನ್ನ ಸ್ವಂತ ಮನೆಯಾದಂತಹ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈಗಾಗಲೇ ಕನ್ಯಾ ರಾಶಿಯಲ್ಲಿ ಶುಕ್ರ ಮತ್ತೆ ಕೇತು ಸ್ಥಿತರಾಗಿದ್ದಾರೆ. ಶುಕ್ರನಿಗೆ ಕನ್ಯಾ ರಾಶಿ ನೀಚ ಸ್ಥಾನ, ಅಲ್ಲಿ ರವಿ ಬಂದಾಗ ಈ 2 ದಿನಗಳೇನಿದೆ ಇಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ತೀವ್ರ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿ ಶುಕ್ರ 18 ತುಲಾರಾಶಿಗೆ ಪ್ರವೇಶ ಮಾಡಿಬಿಡ್ತಾನೆ. ಆಗ ಕನ್ಯಾ ರಾಶಿಯಲ್ಲಿ ರವಿ ಮತ್ತೆ ಕೇತು ಪರಸ್ಪರ ಶತ್ರುಗಳು, ಇವರಿಬ್ಬರೇ ಬುಧನ ಆಧಿಪತ್ಯವನ್ನು ಹೊಂದಿರುವಂತಹ ಈ ಕನ್ಯಾ ರಾಶಿಯಲ್ಲಿ ಇರ್ತಾರೆ. ಹಾಗಾಗಿನೇ ಉದ್ಯೋಗಸ್ಥರಿಗೆ, ವ್ಯಾಪಾರಸ್ಥರಿಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳಿರುವಂತಹ ಮುನ್ಸೂಚನೆಗಳಿದೆ. ಹಾಗೆ ಇಲ್ಲಿ 18 ಶುಕ್ರ ತುಲಾರಾಶಿಗೆ ಬರುವ ದಿನವೇ ಹುಣ್ಣಿಮೆ ಇರುವಂತಹ ದಿನ. ಈ ಹುಣ್ಣಿಮೆಯಂದೇ ಚಂದ್ರಗ್ರಹಣ ನಡೆಯುವಂಥದ್ದು ಕೂಡ. ಆದರೆ ಭಾರತಕ್ಕೆ ಚಂದ್ರಗ್ರಹಣ ಕಾಣಿಸ್ತಾ ಇಲ್ಲ, ಆದ್ರಿಂದ ಈ ಗ್ರಹಣದ ಆಚರಣೆಗಳು ಇಲ್ಲ ಅನ್ನುವಂಥ ಅಭಿಪ್ರಾಯ ಕೆಲವರಲ್ಲಿದೆ. ಕೆಲವರು ಗ್ರಹಣದ ಆಚರಣೆ ಇದ್ದೇ ಇರುತ್ತೆ, ಏಕೆಂದರೆ ಇಡೀ ಭೂಮಂಡಲದಲ್ಲಿ ನಾವು ಇರುವಂಥದ್ದು ಭೂಮಿಗೆ ಚಂದ್ರ ಸೂರ್ಯ ಒಬ್ಬರೇ ಇರುವಂಥದ್ದು, ಹಾಗಾಗಿ ಈ ಭೂಮಿಯ ಯಾವುದೇ ಭಾಗದಲ್ಲಿ ಗ್ರಹಣಗಳು ಸಂಭವಿಸಿದ್ರೂ ಕೂಡ ಅದು ನಮ್ಮ ಕಣ್ಣಿಗೆ ಗೋಚರಿಸದೇ ಇದ್ದರೂ ಅದರ ಒಂದು ಪ್ರಭಾವ ಇದ್ದೇ ಇರುತ್ತೆ ಅನ್ನುವಂಥ ಒಂದು ವಾದವನ್ನು ಮಂಡಿಸುವಂಥ ವರ್ಗದವರು ಕೂಡ ಇದ್ದಾರೆ. ಒಟ್ಟಾರೆ ಗ್ರಹಣ ನಮ್ಮ ಕಣ್ಣಿಗೆ ನೇರವಾಗಿ ಗೋಚರಿಸದೇ ಇದ್ರೂ ಕೂಡ ಗ್ರಹಣದ ಪ್ರಭಾವ ಅಲ್ಪ ಸ್ವಲ್ಪ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಅರ್ಥೈಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ವಿಶ್ವಕರ್ಮ ಜಯಂತಿಯನ್ನ ಆಚರಣೆ ಮಾಡುವಂತಹ ದಿನ. ಇನ್ನು ಕೆಲವರು ವಿಶ್ವಕರ್ಮ ಜಯಂತಿ ನಾಳೆ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ಚತುರ್ದಶಿಯ ದಿನ ವಿಶ್ವಕರ್ಮ ಜಯಂತಿಯನ್ನ ಆಚರಣೆ ಮಾಡ್ತಾರೆ. ಆದ್ರೆ ಈ ದಿನದಲ್ಲಿ ತ್ರಯೋದಶಿಯ ತಿಥಿ ಮಧ್ಯಾಹ್ನ 1 ಮುಕ್ತಾಯ ಆಗ್ಬಿಡುತ್ತೆ. ನಂತರದಲ್ಲಿ ಚತುರ್ದಶಿ ತಿಥಿ ಆರಂಭ ಆಗುತ್ತೆ. ಏಕೆಂದ್ರೆ ಈ ಭಾದ್ರಪದ ಶುಕ್ಲ ಪಕ್ಷದ ಚತುರ್ದಶಿಯ ದಿನವನ್ನ ಅನಂತ ಚತುರ್ದಶಿ ಅಂತ ಹೇಳಿ ಕರೆಯುವಂಥದ್ದಿದೆ. ಏಕೆಂದ್ರೆ ಇದು ಭಗವಾನ್ ವಿಷ್ಣುವಿನ ಶಾಶ್ವತ ರೂಪವನ್ನ ಪೂಜೆ ಮಾಡುವಂತಹ ಒಂದು ವಿಶೇಷ ಸಂದರ್ಭ ಇದು. ಆದ್ರಿಂದಲೇ ಭಾದ್ರಪದ ಮಾಸದಲ್ಲಿ ಇದು ಕೂಡ ಒಂದು ಅತ್ಯಂತ ಪ್ರಮುಖವಾಗಿರುವಂತಹ ದಿನ.
ಹಾಗಾಗಿ ಈ ದಿನ ಅನಂತ ಪದ್ಮನಾಭ ವ್ರತವನ್ನು ಆಚರಣೆ ಮಾಡುವಂಥವರು ಕೂಡ ಇದ್ದಾರೆ. ಇನ್ನು ಕೆಲವರು ಚತುರ್ದಶಿ ನಾಳೆ ಇದೆಯಲ್ಲ, 17ನೇ ತಾರೀಕು ಮಂಗಳವಾರ, ನಾಳೆ ಮಾಡಿದ್ರಾಯ್ತು ಅಂತ ಕೇಳ್ತಾರೆ. ಆದರೆ ಇಲ್ಲಿ ಚತುರ್ದಶಿಯ ತಿಥಿ 5 ಗಂಟೆಗಳು ಅಥವಾ 6 ಗಂಟೆಗಳ ಕಾಲ ಒಂದು ದಿನದಲ್ಲಿ ಇರಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಈ ದಿನ ಸುಮಾರು 6 ಗಂಟೆಗಳ ಕಾಲ ಸೂರ್ಯಾಸ್ತದವರೆಗೂ ಕೂಡ ಚತುರ್ದಶಿಯ ತಿಥಿ ಇರೋದ್ರಿಂದ ಈ ದಿನವೇ ಅನುಸರಣೆ ಮಾಡುವಂಥದ್ದು ಸೂಕ್ತ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ನಾಳೆ ಸೆಪ್ಟೆಂಬರ್ 17ನೇ ತಾರೀಕು ಬೆಳಿಗ್ಗೆ 10:55 ಮಾತ್ರ ಚತುರ್ದಶಿ ತಿಥಿ ಇರುತ್ತೆ. ಆದ್ರಿಂದಲೇ ಸೆಪ್ಟೆಂಬರ್ 16ನೇ ತಾರೀಕಿನಂದೇ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಏಕೆಂದರೆ ಇಲ್ಲಿ ಕನಿಷ್ಠ ಪಕ್ಷ 3 ಲಗ್ನಗಳು ಅಂದರೆ 6 ಗಂಟೆಗಳು ಚತುರ್ದಶಿ ನಮಗೆ ಲಭ್ಯವಾಗುತ್ತೆ. ಇನ್ನು 17ನೇ ತಾರೀಕು ವ್ರತವನ್ನು ಆಚರಣೆ ಮಾಡುವಂಥವರು ಬೆಳಿಗ್ಗೆ 10:55 ಒಳಗೆ ಪೂಜೆಯನ್ನು ಪೂರ್ಣಗೊಳಿಸಿರಬೇಕು. ಹಾಗಾಗಿ ಅನಂತ ಪದ್ಮನಾಭ ಸ್ವಾಮಿಯ ವ್ರತಾಚರಣೆ ಏನಿದೆ ಇದನ್ನು ಬೆಳಗಿನ ವೇಳೆ ಮಾಡುವಂಥದ್ದು ಸರ್ವಶ್ರೇಷ್ಠ. ಅದು ಸಾಧ್ಯ ಆಗದೆ ಹೋದಲ್ಲಿ ಮಾತ್ರ ಮಧ್ಯಾಹ್ನದಲ್ಲಿ ಮಾಡಬಹುದು. ಆದರೆ ಈ ಸೂರ್ಯಾಸ್ತ ಆದ ಮೇಲೆ ಸಂಜೆ ವೇಳೆಗೆ ಮತ್ತೊಮ್ಮೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕಾಗತ್ತೆ. ಸಂಪ್ರದಾಯದಂತೆ ದಂಪತಿಗಳು ಮಾತ್ರ ಈ ಪೂಜೆಯನ್ನು ಮಾಡಬೇಕು. ಕೇವಲ ಪತಿಯಾಗಲಿ ಪತ್ನಿಯಾಗಲಿ ಪ್ರತ್ಯೇಕವಾಗಿ ಇದನ್ನು ಮಾಡಬಾರ್ದು. ದಂಪತಿಗಳು ಜೊತೆಯಾಗಿಯೇ ಈ ಪೂಜೆಯನ್ನು ಮಾಡಬೇಕು. ಅದರಲ್ಲೂ ಕೆಲವು ಕಡೆ ಪುರುಷರು ಮಾತ್ರ ಪೂಜೆಯನ್ನು ಮಾಡ್ತಾರೆ, 2 ಕಲಶಗಳನ್ನು ಇಡುವಂಥದ್ದು. ಕೆಲವೆಡೆ ಪ್ರತಿ ದಂಪತಿಗಳಿಗೆ 1 ಕಲಶವನ್ನು ಇಟ್ಟು ಪೂಜೆ ಮಾಡುವಂಥ ಒಂದು ಸಂಪ್ರದಾಯ ಕೂಡ ಇದೆ. ಹಾಗಾಗಿ ನಿಮ್ಮ ಸಂಪ್ರದಾಯ ಹೇಗಿದೆಯೋ ಆ ರೀತಿಯಲ್ಲಿ ಅನಂತ ಪದ್ಮನಾಭ ಸ್ವಾಮಿಯ ವ್ರತಾಚರಣೆಯನ್ನು ಮಾಡಿ. ಇದು ಅನಂತ ಪದ್ಮನಾಭ ಸ್ವಾಮಿಯ ವ್ರತದ ದಿನ, ಪೂಜಾ ದಿನ. ಹಾಗಾಗಿನೇ ಈ ದಿನ ಕೆಲವರು ಉಪವಾಸವನ್ನು ಮಾಡುವಂಥವರು ಕೂಡ ಇದ್ದಾರೆ. ಇನ್ನು ಕೆಲವು ಕಡೆಯಲ್ಲಿ ಪೂಜಾ ಸಮಯದಲ್ಲಿ ಪವಿತ್ರ ದಾರವನ್ನು ಕೈಗೆ ಕಟ್ಟಿಕೊಳ್ಳುವಂಥದ್ದು ಕೂಡ ಇದೆ. ಇಲ್ಲಿ ಸತತವಾಗಿ ಯಾರು 14 ವರ್ಷಗಳ ಕಾಲ ಅನಂತ ಪದ್ಮನಾಭ ಸ್ವಾಮಿಯ ಪೂಜೆಯನ್ನು ಮಾಡಿದ್ದಾರೆ ಅಥವಾ ವ್ರತವನ್ನು ಮಾಡಿದ್ದಾರೆ ಅಂಥವರು 14 ವರ್ಷದ ನಂತರದಲ್ಲಿ ಉದ್ಯಾಪನೆಯನ್ನು ಮಾಡಬಹುದು. ಹಾಗಾಗಿ 14 ವರ್ಷಗಳ ಕಾಲ ಈ ಉಪವಾಸದ ವ್ರತವನ್ನು ಯಾರು ಆಚರಣೆ ಮಾಡ್ತಾರೆ, ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನು ಯಾರು ಆಚರಣೆ ಮಾಡ್ತಾರೆ ಅಂಥವರು ವೈಕುಂಠ ಲೋಕದಲ್ಲಿ ಶಾಶ್ವತ ಸ್ಥಾನವನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ಅನಂತ ಚತುರ್ದಶಿ ಹಬ್ಬ ಗಣೇಶ ಚತುರ್ದಶಿಯ ಅಂತ್ಯವನ್ನು ಕೂಡ ಸೂಚಿಸುತ್ತೆ. ಆ ದಿನವೇ ಗಣೇಶನ ವಿಸರ್ಜನೆಯನ್ನು ಕೂಡ ಮಾಡುವಂಥವರು ಇದ್ದಾರೆ. ಇನ್ನು ಗಣೇಶನ ವಿಸರ್ಜನೆ ಮಾಡಲಿಕ್ಕೆ ಅನಂತ ಚತುರ್ದಶಿಯ ದಿನ ತುಂಬ ಸೂಕ್ತವಾಗಿರುವಂಥದ್ದು. ಅದರ ಹಿಂದೆ ಕೂಡ ಒಂದು ಪೌರಾಣಿಕ ಕಥೆ ಇದೆ. ಈ ಕಥೆಯ ಪ್ರಕಾರ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಲ್ಲಿ ವೇದವ್ಯಾಸರು ಮಹಾಭಾರತ ಕಥೆಯನ್ನು ಗಣೇಶನಿಗೆ ಹೇಳಿ ಬರೆಸುವಂತಲಿ ಉಪಕ್ರಮಿಸ್ತಾರೆ. ಕಥೆಯನ್ನು ವಿವರಣೆ ಮಾಡುವಂಥ ಸಂದರ್ಭದಲ್ಲಿ ವೇದವ್ಯಾಸರು ತಮ್ಮ ಕಣ್ಣುಗಳನ್ನು ಮುಚ್ಚಿ ಸತತ 10 ದಿನಗಳ ಕಾಲ ಗಣೇಶನಿಗೆ ಕಥೆಯನ್ನು ಹೇಳೋದನ್ನು ಮುಂದುವರಿಸ್ತಾರೆ. ಮತ್ತೆ ಗಣಪತಿ ವೇದವ್ಯಾಸರು ಹೇಳಿದಂತೆ ಕಥೆಯನ್ನು ಬರೀತಾ ಹೋಗುವಂಥ ಸಂದರ್ಭ, 10ನೇ ದಿನ ವೇದವ್ಯಾಸರು ಕಣ್ಣು ತೆರೆದಾಗ ಗಣೇಶ ಒಂದೇ ಸ್ಥಳದಲ್ಲಿ ಕುಳಿತು ನಿರಂತರವಾಗಿ ಕಥೆಯನ್ನು ಬರೆದಿರುವುದನ್ನು ನೋಡ್ತಾರೆ. ಅವನ ದೇಹದ ಉಷ್ಣತೆ ಇದರಿಂದ ಹೆಚ್ಚಾಗ್ತಾ ಇರೋವಂಥದ್ದನ್ನು ಕೂಡ ಅವರು ಕಂಡುಕೊಳ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಗಣಪತಿಗೆ ತಂಪನ್ನು ನೀಡಬೇಕು ಅಂತ ಹೇಳಿ ವೇದವ್ಯಾಸರು ತಣ್ಣೀರಿನಲ್ಲಿ ಸ್ನಾನವನ್ನು ಮಾಡಿಸ್ತಾರೆ. ವೇದವ್ಯಾಸರ ಆಜ್ಞೆಯಂತೆ ಗಣಪತಿ ಮಹಾಭಾರತವನ್ನು ಬರೀತಾ ಇದ್ದಂತಹ ಸ್ಥಳದಲ್ಲಿ ಅಲಕಾನಂದ ಮತ್ತು ಸರಸ್ವತಿ ನದಿಗಳ ಸಂಗಮ ಆಯಿತು ಅಂತ ಹೇಳ್ತಾರೆ. ವೇದವ್ಯಾಸರು ಈ ಸಂಗಮದಲ್ಲಿ ಸ್ನಾನ ಮಾಡಿದ ದಿನ ಅದು, ಅದೇ ಅನಂತ ಚತುರ್ದಶಿಯ ದಿನ ಆಗಿತ್ತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇನ್ನು ಈಗಾಗಲೇ ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನು ಹಿಡಿದಿರುವಂಥವರು ವ್ರತವನ್ನು ಮುಂದುವರಿಸಿ ನಿಮ್ಮ ಸಂಪ್ರದಾಯದಂತೆ 2 ಕಲಶಗಳನ್ನೇ ಇಟ್ಟು ಪೂಜೆ ಮಾಡಿ. ಆದರೆ 14 ಗಂಟುಗಳನ್ನು ಹೊಂದಿರುವಂಥ ಅನಂತನ ಸೂತ್ರವನ್ನು ವಿಗ್ರಹದ ಮುಂದೆ ಇಟ್ಟು ಪೂಜೆ ಮಾಡಿ ಕಟ್ಟಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ವಿಶೇಷವಾಗಿ ವಿಷ್ಣುವನ್ನು ಪೂಜೆ ಮಾಡಬೇಕು. ಏಕೆಂದರೆ ಭಗವಾನ್ ವಿಷ್ಣುವಿನ ಪ್ರೀತಿಯ ಶೇಷನಾಗನ ಹೆಸರು ಅನಂತ. ಆದ್ದರಿಂದ ಈ ಚತುರ್ದಶಿಗೆ ಅನಂತ ಚತುರ್ದಶಿ ಅನ್ನುವಂಥ ಹೆಸರು ಬಂದಿದೆ. ಹಾಗಾಗಿ ಬಂಧುಗಳೇ, ಈ ದಿನ ಅನಂತ ಚತುರ್ದಶಿಯನ್ನು ಆಚರಣೆ ಮಾಡೋದ್ರಿಂದ ನಮಗೆ ಒದಗಿ ಬಂದಿರುವಂಥ ಸಂಕಷ್ಟಗಳು ದುಃಖಗಳು ನಿವಾರಣೆಯಾಗುತ್ತೆ. ಹಾಗೆ ನಮ್ಮಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಭಗವಾನ್ ವಿಷ್ಣು ಪರಿಹರಿಸ್ತಾನೆ. ಅದಕ್ಕಾಗಿನೇ ಅನಂತ ಸ್ವಾಮಿಯನ್ನು ಈ ದಿನ ನಾವು ಶ್ರದ್ಧಾಭಕ್ತಿಗಳಿಂದ ಪೂಜಿಸಬೇಕು ಅನ್ನುವಂಥದ್ದು. ಜೊತೆಗೆ ಇಲ್ಲಿ
ಪಾಂಡವರು ಜೂಜಾಟದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಕಳ್ಕೊಂಡಾಗ ಶ್ರೀಕೃಷ್ಣ ತಮ್ಮ ಕುಟುಂಬದೊಂದಿಗೆ ಚತುರ್ದಶಿಯಂದು ಉಪವಾಸ ಮಾಡಿ ಅಂತ ಹೇಳಿ ಒಂದು ಮಾರ್ಗದರ್ಶನವನ್ನು ಮಾಡ್ತಾನೆ. ಈ ಅನಂತ ಚತುರ್ದಶಿಯ ದಿನ ಪಾಂಡವರು ಉಪವಾಸವನ್ನು ಮಾಡಿದ್ರಿಂದ ನಂತರ ಅವರು ಮತ್ತೆ ಸಾಮ್ರಾಜ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಿನ ಉಪವಾಸವನ್ನು ಮಾಡಬೇಕು, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಬೇಕು, ಹಾಗೆ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ವಿಷ್ಣು ಈ ದಿನ ನಿಮಗೆ ಅನುಗ್ರಹ ಪೂರ್ವಕವಾಗಿ ನೀವು ಬೇಡಿರುವಂಥ ವರಗಳನ್ನು ಕರುಣಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಚತುರ್ದಶಿಯಂದೇ ಗಣಪತಿಯನ್ನು ಬೀಳ್ಕೊಡುವಂಥ ದಿನ ಕೂಡ. ಹಾಗಾಗಿ ವಿಷ್ಣುವಿನ ಅನಂತ ರೂಪವನ್ನು ಈ ದಿನ ಪೂಜೆ ಮಾಡಿ ಅನಂತನ ದಾರವನ್ನು ಕಟ್ಟಿಕೊಳ್ಳುವಂಥದ್ದು. ಸಾಮಾನ್ಯವಾಗಿ ಇದು ಕೆಂಪು ಬಣ್ಣದಿಂದ ಕೂಡಿರುತ್ತೆ, ಈ ಅನಂತನ ದಾರ, ಅದನ್ನು ಈ ದಿನ ಕಟ್ಟಿಕೊಳ್ಬೇಕು ಅನ್ನುವಂಥದ್ದು. ಜೊತೆಗೆ ಅನಂತ ಸೂತ್ರವನ್ನು ಬಟ್ಟೆ ಅಥವಾ ರೇಷ್ಮೆಯಿಂದ ಮಾಡಲಾಗಿದ್ದು ಅದಕ್ಕೆ 14 ಗಂಟುಗಳನ್ನು ಜೋಡಿಸಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಈ ಬಾರಿ ಅನಂತ ಚತುರ್ದಶಿಯಂದು ರವಿ ಕನ್ಯಾ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಉತ್ತಮವಾದಂತಹ ಯೋಗ ಇದೆ. ಹಾಗಾಗಿ ಇದನ್ನ ಕನ್ಯಾ ಸಂಕ್ರಮಣ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇನ್ನು ವಾಕ್ಯ ರೀತಿಯಲ್ಲಿ ಕನ್ಯಾ ರಾಶಿಗೆ ರವಿಯ ಪ್ರವೇಶ ನಾಳೆ ಆಗತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಲವರು ನಾಳೆ ತರ್ಪಣಾದಿಗಳನ್ನು ಕೊಡುವಂಥದ್ದು ಕೂಡ ಇದೆ. ಹಾಗಾಗಿ ಸಂಕ್ರಮಣದ ದಿನದಂದು ಕೊಡುವಂತಹ ತರ್ಪಣ ಬೇರೆ, ಮಹಾಲಯ ಪಕ್ಷ ಮಾಸದಲ್ಲಿ ನಮ್ಮ ಹಿರಿಯರಿಗೆ ಕೊಡುವಂತಹ ತರ್ಪಣದ ವಿಚಾರವೇ ಬೇರೆಯಾಗಿರುತ್ತೆ. ಹಾಗಾಗಿ ನಾಳೆಯ ದಿನ ಕೂಡ ಕನ್ಯಾ ಸಂಕ್ರಮಣದ ದಿನ ತರ್ಪಣಾದಿಗಳನ್ನು ಕೊಡಬಹುದು ಅನ್ನುವಂಥ ವಿಚಾರವನ್ನು ಹೇಳ್ತಾ, ಇನ್ನು ಈ ಹುಣ್ಣಿಮೆಯ ದಿನದಿಂದ ಅಂದರೆ 18 ತಾರೀಕಿನಿಂದಲೇ ಪಿತೃಪಕ್ಷ ಆರಂಭ ಆಗ್ತಾ ಇದೆ. ಇದು ಬುಧವಾರದ ದಿನ ಹುಣ್ಣಿಮೆಯಿಂದ ಆರಂಭ ಆಗಿ 2 ಬುಧವಾರ ಸರ್ವಪಿತೃ ಅಮಾವಾಸ್ಯೆಯೊಂದಿಗೆ ಈ ಪಿತೃಪಕ್ಷ ಮುಕ್ತಾಯ ಆಗತ್ತೆ. ಹಾಗಾಗಿ ಬ್ರಹ್ಮ ಪುರಾಣದ ಪ್ರಕಾರ ದೇವತೆಗಳನ್ನ ದೇವರುಗಳನ್ನ ನಾವು ಪೂಜಿಸುವಷ್ಟೇ ಶ್ರದ್ಧಾಭಕ್ತಿಗಳಿಂದ ಪಿತೃಗಳನ್ನು ಕೂಡ ಪೂಜಿಸಬೇಕು. ಏಕೆಂದ್ರೆ ಪಿತೃ ಋಣವನ್ನು ನಾವು ತೀರಿಸಬೇಕು, ಹಾಗೆ ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಪಿತೃಪಕ್ಷದಲ್ಲಿ ಪಿತೃಗಳನ್ನು ಸ್ಮರಿಸಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ನಮ್ಮ ಸಮಾಜದಲ್ಲಿ ಹಿರಿಯರನ್ನು ನಾವು ಹೇಗೆ ಗೌರವಿಸ್ತೇವೆಯೋ ಅದೇ ರೀತಿಯಲ್ಲಿ ಗತಿಸಿದಂತಹ ಪೂರ್ವಜರನ್ನು ಕೂಡ ನಾವು ಸ್ಮರಿಸಬೇಕು, ಅವ್ರಿಗೂ ಕೂಡ ಗೌರವಾದರಗಳನ್ನು ನೀಡಬೇಕು ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ನಾವು ಈ ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಜರನ್ನ ಸ್ಮರಿಸ್ತೇವೆ, ಅವರಿಗೆ ತರ್ಪಣವನ್ನು ಕೊಡ್ತೇವೆ, ಅವರಿಗಾಗಿ ಶ್ರಾದ್ದವನ್ನು ಮಾಡ್ತೇವೆ, ಅವರಿಗಾಗಿ ದಾನ ಧರ್ಮಾದಿಗಳನ್ನು ಮಾಡುವಂತಹ ವಿಚಾರಗಳು ಕೂಡ ಈ ಪಿತೃಪಕ್ಷದಲ್ಲಿರುತ್ತೆ. ಹಾಗೆ ಈ ಪಿತೃಪಕ್ಷದಲ್ಲಿ ನಿರ್ಗತಿಕರಿಗೆ ಆಹಾರವನ್ನ ಹಾಗೆ ವಸ್ತ್ರ ಇತ್ಯಾದಿಗಳನ್ನ ದಾನ ಮಾಡುವಂಥದ್ದು ಕೂಡ ಇದೆ. ಇಲ್ಲಿ 17 ಮಂಗಳವಾರದ ದಿನ ಬೆಳಿಗ್ಗೆ 11 ಹುಣ್ಣಿಮೆ ಆರಂಭ ಆಗುತ್ತೆ. ಹಾಗಾಗಿ 17 ಬುಧವಾರದ ದಿನ ಪ್ರತಿಪದ ಶ್ರಾದ್ದವನ್ನು ಮಾಡುವಂಥದ್ದು, ಇನ್ನು 20 ಶುಕ್ರವಾರ ತೃತೀಯ ಶ್ರಾದ್ದವನ್ನು ಮಾಡುವಂಥದ್ದು, ಹಾಗೆ 21 ಶನಿವಾರ ಚತುರ್ಥಿಯ ಶ್ರಾದ್ದವನ್ನು ಮಾಡಬೇಕು, 21 ಮಹಾಭರಣಿ ಶ್ರಾದ್ದವನ್ನು ಕೂಡ ಆ ದಿನ ಮಾಡುವಂಥದ್ದು ಇದೆ, ಇನ್ನು 22 ಭಾನುವಾರ ಪಂಚಮಿ ಶ್ರಾದ್ದ, 23 ಸೋಮವಾರ ಷಷ್ಠಿ ಶ್ರಾದ್ದ, ಇನ್ನು ಸೋಮವಾರದ ದಿನ ಸಪ್ತಮಿ ಶ್ರಾದ್ದವನ್ನು ಕೂಡ ಮಾಡಬೇಕು, ಇನ್ನು 24 ಅಷ್ಟಮಿ ಶ್ರಾದ್ದ, ಇದನ್ನ ವ್ಯತಿಪಾತ ಮಹಾಲಯ ಅಂತ ಹೇಳಿ ಕರೀತಾರೆ, ಇನ್ನು 25 ಬುಧವಾರದ ದಿನ ನವಮಿ ಶ್ರಾದ್ದವನ್ನು ಮಾಡ್ತಾರೆ, 26 ಗುರುವಾರ ದಶಮಿ ಶ್ರಾದ್ದ ಅಥವಾ ಇದನ್ನ ಅವಿಧವ ನವಮಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ, ಇನ್ನು 27 ಶುಕ್ರವಾರದ ದಿನ ಏಕಾದಶಿ ಶ್ರಾದ್ದ, 29 ಭಾನುವಾರ ದ್ವಾದಶಿ ಶ್ರಾದ್ದ, ಇದನ್ನು ಯತಿ ಮಹಾಲಯ ಅಂತ ಹೇಳಿ ಕರೆಯುವಂಥದ್ದು, ಇನ್ನು 29 ಭಾನುವಾರ ಮಾಘ ಶ್ರಾದ್ದವನ್ನು ಕೂಡ ಮಾಡ್ತಾರೆ, ಏಕೆಂದರೆ ಆ ದಿನ ಮಕಾ ನಕ್ಷತ್ರ ಇರುತ್ತೆ, ಅದು ವಿಶೇಷವಾಗಿ ಇರುವಂಥದ್ದು, ಇನ್ನು 30 ಸೋಮವಾರ ತ್ರಯೋದಶಿ ಶ್ರಾದ್ದ ಇರುತ್ತೆ, ಆ ದಿನವೇ ಸೋಮ ಪ್ರದೋಷ ಇರುವಂತಹ ದಿನ, ಇನ್ನು 1 ಮಂಗಳವಾರದ ದಿನ ಚತುರ್ದಶಿ ಶ್ರಾದ್ದ, ಇದನ್ನು ಘಾತ ಚತುರ್ದಶಿ ಅಂತ ಹೇಳಿ ಕರೆಯುತ್ತಾರೆ, ವಿಷ ಶಸ್ತ್ರ ಹತಾ ದಿನ ಅಂತ ಹೇಳಿ ಆಚರಣೆ ಮಾಡುವಂಥದ್ದು, ಅಂದರೆ ಅಸಹಜ ಸಾವಿಗೆ ಈಡಾದಂಥವರಿಗಾಗಿ ಈ ದಿನ ಶ್ರಾದ್ದವನ್ನು ಮಾಡುವಂಥದ್ದು, ಇನ್ನು 2 ಬುಧವಾರ ಸರ್ವಪಿತೃ ಶ್ರಾದ್ದ, ಇದು ಮಹಾಲಯ ಅಮಾವಾಸ್ಯೆ ಇರುವಂತಹ ದಿನ. ಹಾಗಾಗಿ ಈ ಪಿತೃಪಕ್ಷದ
15 ದಿನವೂ ಕೂಡ ಪಿತೃಗಳಿಗೆ ತರ್ಪಣವನ್ನು ಕೊಡುವಂಥದ್ದು, ಶ್ರಾದ್ದವನ್ನು ಮಾಡುವಂಥದ್ದು, ಹಾಗೆ ಅವರ ಹೆಸರಿನಲ್ಲಿ ದಾನ ಧರ್ಮಾದಿಗಳನ್ನು ಮಾಡುವಂಥ ಒಂದು ಕ್ರಮ ಕೂಡ ಇದೆ. ಹಾಗೆ ಮುಂದೆ ನಾವು ಈ ಪಿತೃಪಕ್ಷದ ವಿಚಾರವಾಗಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದಲ್ಲಿ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸಿದೆ. ಹಾಗೆ ಈ ದಿನದಲ್ಲಿ ಸುಖಾಪೇಕ್ಷೆಯನ್ನು ಪಡುವಂಥವ್ರಿಗೆ, ಸುಖದಲ್ಲೇ ಇರಬೇಕು, ಸೌಲಭ್ಯಗಳಿರಬೇಕು ಅನ್ನುವಂಥವ್ರಿಗೆ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳಿರಲ್ಲ, ಸಂತೋಷ ಇದೆ, ಪರಸ್ಪರ ಸಹಕಾರದ ಮನೋಭಾವ ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಈ ದಿನದಲ್ಲಿ ಧಾರ್ಮಿಕವಾದ ಮನಸ್ಸು ಇರುವಂಥದ್ದು, ದಾನ ಧರ್ಮ ಮಾಡಬೇಕು, ಭಗವಂತನಲ್ಲಿ ಒಂದು ಶ್ರದ್ಧೆ ಭಕ್ತಿ ಆಸಕ್ತಿ ಮೂಡುವಂಥದ್ದು, ಹಾಗಾಗಿ ದೇವಾಲಯ ದರ್ಶನ ಇರ್ಬೋದು, ಮನೆಯಲ್ಲೂ ಕೂಡ ಒಂದು ಧಾರ್ಮಿಕ ವಿಚಾರಗಳ ಬಗ್ಗೆ ಹೆಚ್ಚು ಚಿಂತನೆ ನಡೆಸುವಂಥದ್ದು ಕೂಡ ಈ ದಿನ ಇರುತ್ತೆ. ಇನ್ನು ವೃತ್ತಿಪರ ವ್ಯವಹಾರಗಳು ನಿಧಾನವಾಗಿ ಸಾಗಿದ್ರೂ ಕೂಡ ಒಂದು ಶಾಶ್ವತವಾದ ಫಲವನ್ನು ನಿಮಗೆ ತಂದುಕೊಡುತ್ತೆ. ಹಾಗಾಗಿ ಈ ನಿಧಾನಗತಿಯಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಿರಲಿ, ಮಾಡುವಂಥ ಆಲೋಚನೆಗಳಿರಲಿ, ನಿಮಗೆ ಸ್ಥಿರವಾದ ಒಂದು ಲಾಭವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ಭಾವನಾತ್ಮಕವಾಗಿ ತುಂಬ ಒಂದು ಬೆಸುಗೆ ಇರುವಂಥದ್ದು, ಹಾಗಾಗಿ ಭಾವನೆಗಳಿಗೆ ಈ ದಿನ ತುಂಬ ಪುರಸ್ಕಾರ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮಗೆ ಗ್ರಹಗತಿಗಳು ಬಹಳ ವಿಶೇಷವಾಗಿ ಅನುಕೂಲಕರವಾದ ಸ್ಥಿತಿಯಲ್ಲಿರೋದ್ರಿಂದ ವ್ಯಾಪಾರದಲ್ಲಿ ಬಂಡವಾಳ ತೊಡಗಿಸುವಂಥದ್ದು, ವ್ಯಾಪಾರದಲ್ಲಿ ಯಾವುದೇ ರೀತಿಯ ಮಾರ್ಪಾಡುಗಳನ್ನು ಮಾಡಿಕೊಳ್ಳುವಂಥ ಒಂದು ಆಲೋಚನೆ ಏನಾದರೂ ಇದ್ದರೆ ಅದನ್ನು ಮುಂದುವರಿಸಿ ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಯಶಸ್ಸಿನಿಂದ ಮೈಮರಿಬೇಡಿ. ಅಲ್ಪವಾಗಿ ಬಂದಂತಹ ಯಶಸ್ಸು ಕ್ಷಣಾರ್ಧದಲ್ಲಿ ನಶಿಸು ಹೋಗ್ಬೋದು. ಹಾಗಾಗಿ ಶಾಶ್ವತವಾಗಿ ಇರುವಂತಹ ವಿಚಾರಗಳ ಕಡೆಗೆ ಗಮನ ಕೊಡಿ. ನಿಮ್ಮ ಸ್ನೇಹಿತರ ಆಯ್ಕೆ ಈ ದಿನ ಬಹಳ ಸ್ಪಷ್ಟವಾಗಿರಲಿ. ಯಾವ ಉದ್ದೇಶಕ್ಕೆ ಯಾವ ಸ್ನೇಹಿತರು ಅನ್ನುವಂಥ ವಿಚಾರದಲ್ಲಿ ಈ ದಿನ ದಿಟ್ಟವಾದ ತೀರ್ಮಾನಗಳನ್ನು ನೀವು ಕೈಗೊಳ್ಳಬೇಕಾಗತ್ತೆ. ಹಾಗಾಗಿಯೇ ಸ್ನೇಹಿತರಿಂದ ಆಗುವಂತಹ ಕೆಲವು ನಷ್ಟಗಳನ್ನು ಅವಮಾನಗಳನ್ನು ತಡೀಲಿಕ್ಕೆ ಇದರಿಂದ ನಿಮಗೆ ಸಾಧ್ಯ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನ ತುಂಬ ಸುಖ ಇದೆ, ತುಂಬ ಕೆಲಸಗಳಿದೆ, ಒತ್ತಡ ಇದ್ದರೂ ಕೂಡ ಅದರಲ್ಲಿ ಒಂದು ಸಂತೋಷ ಇದೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳಿರಲಿ ಅದನ್ನು ತುಂಬ ಖುಷಿಯಿಂದ ಮಾಡುವಂಥ, ಸಂತೋಷದಿಂದ ಮಾಡುವಂಥ, ಜವಾಬ್ದಾರಿಯುತವಾದಂಥ ತೀರ್ಮಾನ ಕೈಗೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಬಂಧುಗಳಿಂದ ಅಮೂಲ್ಯವಾದಂತಹ ಒಂದು ವಿಚಾರವನ್ನು ಪಡ್ಕೊಳ್ತೀರಿ, ಒಂದು ಮಾಹಿತಿ ನಿಮಗೆ ಬೇಕಾಗಿತ್ತು, ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ರಿ, ಈ ದಿನ ನಿಮಗೆ ಅದು ಸಿಕ್ಕುವಂಥ ಸಾಧ್ಯತೆಗಳಿದೆ. ಹಾಗೆ ಈ ದಿನ ಸಂಕಷ್ಟದ ನಡುವೆ ಕೂಡ ಕಷ್ಟದಲ್ಲಿರುವಂಥವ್ರಿಗೆ ಧನ ಸಹಾಯ ಮಾಡುವಂಥ ಒಂದು ಮನೋಭಾವ ಇದೆ, ಮನಸ್ಥಿತಿ ಈ ದಿನ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮಲ್ಲೇ ಕೆಲವು ವಿಚಾರಗಳು ಕೊರತೆ ಇದೆ, ಉದಾಹರಣೆಗೆ ಹಣ ನಿಮ್ಮಲ್ಲೇ ಇಲ್ಲ, ಆದರೂ ಕೂಡ ಯಾರಿಗೆ ಅಗತ್ಯ ಇದೆ, ಯಾರು ಬಡವರು ಅಂತ ಬಂದಿದ್ದಾರೆ, ನಿಮ್ಮನ್ನು ಆಶ್ರಯಿಸಿ ಬಂದಿದ್ದಾರೆ, ಅಂಥವ್ರಿಗೆ ಧನ ಸಹಾಯ ಮಾಡುವಂಥ ಒಂದು ಒಳ್ಳೆಯ ಅನುಕೂಲ ಕೂಡ ನಿಮಗೆ ಒದಗಿ ಬರುತ್ತೆ ಈ ದಿನದಲ್ಲಿ. ಹಾಗೆ ವೃತ್ತಿಪರ ವ್ಯವಹಾರಗಳಲ್ಲಿ ಹೊಸದಾಗಿ ಒಂದು ಮಾರ್ಗ ನಿಮಗೆ ಗೋಚರಿಸುತ್ತೆ, ಹೊಸ ಪ್ರೋತ್ಸಾಹಗಳು ಸಿಕ್ಕತ್ತೆ, ಹೊಸವರ ಪರಿಚಯ ಆಗುತ್ತೆ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಬಾಳಿಗೆ ಬೇಕಾದಂತಹ ಒಂದು ಶಾಶ್ವತ ಪರಿಹಾರವನ್ನು ಈ ದಿನದ ಹೊಸ ಪರಿಚಯ ನಿಮಗೆ ತಂದುಕೊಡತ್ತೆ. ಹಾಗಾಗಿಯೇ ಈ ದಿನವನ್ನು ಉಪೇಕ್ಷೆ ಮಾಡಬೇಡಿ, ಈ ದಿನದಲ್ಲಿ ತುಂಬ ಬದಲಾವಣೆಗಳಾಗುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನ ವ್ಯವಹಾರದಲ್ಲಿ ಆತುರದ ನಿರ್ಣಯಗಳನ್ನು ಕೈಗೊಳ್ಳುವಂಥದ್ದನ್ನು ಮಾತ್ರ ಈ ದಿನ ಮಾಡಬೇಡಿ. ಇನ್ನು ನಿಮ್ಮ ವಿರೋಧಿಗಳ ಮೇಲೆ ಒಂದು ಕಣ್ಣಿಟ್ಟಿರಿ ಯಾವುದಕ್ಕೂ, ಏಕೆಂದರೆ ನಿಮ್ಮ ಒಂದು ಮನಃಶಾಂತಿಯನ್ನು ಹಾಳುಗೊಳಿಸುವಂತಹ ಹಿತಶತ್ರುಗಳು ನಿಮ್ಮ ಸುತ್ತಮುತ್ತ ಇರೋದರಿಂದ ಅವರ ಬಗ್ಗೆ ಸ್ವಲ್ಪ ನಿಗಾ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರಫಲಗಳಿರುವಂಥ ದಿನ. ಅದರಲ್ಲೂ ಬೇರೆಯವರ ಕೈಗೊಂಬೆಯಾಗಿ ನೀವು ಕೆಲಸವನ್ನು ಮಾಡಬೇಕಾದಂಥ ಸಂದರ್ಭ ಬರುವಂತಹ ದಿನ ಕೂಡ.
ಹಾಗಾಗಿ ಒತ್ತಡಕ್ಕೆ ಸಿಲುಕಿ ಕೆಲಸವನ್ನು ಮಾಡುವಂಥದ್ದು. ಆದರೆ ಈ ದಿನ ನಿಮ್ಮ ಖುಷಿಗಾಗಿ, ಸಂತೋಷಕ್ಕಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸಗಳನ್ನು ಆರಂಭ ಮಾಡುವಂಥದ್ದು ಇದೆ. ಎಲ್ಲ ಒಂದು ಕಡೆ ಪಿತ್ರಾರ್ಜಿತವಾಗಿ ಬರಬೇಕಾದಂತಹ ಆಸ್ತಿಯ ಬಗ್ಗೆ ನಿಮಗೆ ಧನಾತ್ಮಕವಾದಂತಹ ಒಂದು ಫಲಿತಾಂಶ ಸಿಕ್ಕತ್ತೆ. ಏನೋ ಒಂದು ಗುಡ್ ನ್ಯೂಸ್ ಸಿಕ್ಕುವಂಥದ್ದು ಈ ಆಸ್ತಿ ಸಂಬಂಧವಾಗಿ ಈ ದಿನದಲ್ಲಿ. ಇನ್ನು ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ನಡೀಬಹುದು, ಆದರೂ ಕೂಡ ಈ ದಿನ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಮನಸ್ಥಿತಿ ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಭಾವನಾತ್ಮಕವಾಗಿ ಸ್ವಲ್ಪ ನೋವನ್ನು ಅನುಭವಿಸುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ವಿಚಾರವಾಗಿ ಈ ದಿನ ನಿಮಗೆ ಒಂದು ದೂರು ಬರುತ್ತೆ. ಹಾಗೆ ಅದನ್ನು ಸರಿಯಾದ ರೀತಿಯಲ್ಲಿ, ನ್ಯಾಯಾಧೀಶದ ರೀತಿಯಲ್ಲಿ ಒಂದು ತೀರ್ಪನ್ನು ಕೊಡುವಂಥ ಸಂದರ್ಭ ಕೂಡ ಬರಬಹುದು. ಗುರುಸ್ಥಾನ ಬರುತ್ತೆ ನಿಮಗೆ ಈ ದಿನದಲ್ಲಿ. ಹಾಗಾಗಿಯೇ ಕೂಲಂಕುಷವಾಗಿ ವಿಚಾರ ಮಾಡಿ, ತಪ್ಪು ಒಪ್ಪುಗಳನ್ನು ಪರಿಶೀಲನೆ ಮಾಡಿ ನೀವು ನ್ಯಾಯ ತೀರ್ಮಾನ ಮಾಡಬೇಕಾಗತ್ತೆ. ಹಾಗಾಗಿ ಮನಸ್ಸನ್ನು ಇದನ್ನು ಸ್ವಲ್ಪ ಸ್ಥಿಮಿತದಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಪ್ರಯತ್ನ ಹೆಚ್ಚಿಸುವಂತಹ ಒಂದು ಸನ್ನಿವೇಶ ಕೂಡ ಇರುವಂಥದ್ದು. ಹಾಗಾಗಿ ವ್ಯಾಪಾರದ ವಿಸ್ತರಣೆಯ ಜೊತೆಗೆ ನಿಮ್ಮ ವ್ಯಾಪಾರವನ್ನು ಸ್ಟ್ರೆಂಥನ್ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಒಳ್ಳೆಯ ಚರ್ಚೆ ಆಗಿದೆ, ಒಳ್ಳೆಯ ತೀರ್ಮಾನ ಕೂಡ ಈ ದಿನ ಆಗುವಂಥದ್ದಿದೆ. ಹಾಗೆ ಬೇರೆಯವರಿಗೆ ಯಾವುದೇ ರೀತಿಯ ಆಶ್ವಾಸನೆಗಳನ್ನು ಕೊಡಲಿಕ್ಕೆ ಹೋಗಬೇಡಿ. ಸಾಲ ಸೋಲ ಮಾಡಿ ಅವರಿಗಾಗಿ ಹಣದ ಸಹಾಯವನ್ನು ಮಾಡುವಂಥ ವಿಚಾರಗಳು ಮನಸ್ಸಿನಲ್ಲಿದ್ದರೆ ಆದಷ್ಟು ಅದನ್ನು ತೆಗೆದುಹಾಕ್ಬಿಡಿ. ಅಷ್ಟೊಂದು ಒಳ್ಳೆಯ ಒಂದು ಪರಿವರ್ತನೆಯ ಕೆಲಸ ಅಲ್ಲ ನಿಮಗೆ ಅದು. ಹಾಗೆ ಈ ದಿನ ಅಪರಿಚಿತರನ್ನು ನಂಬಿ ಮೋಸ ಹೋಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಬೇರೆಯವರು ಭಾಳ ಬೇಗ ನಿಮಗೆ ಸ್ನೇಹಿತರಾಗ್ತಾರೆ, ಆದರೆ ಅವರಿಂದ ಈ ದಿನ ಆಗುವಂತಹ ಕೆಲವು ಅನಾಹುತಗಳು, ಕೆಲವೊಂದು ತೊಂದರೆಗಳು, ಇದು ನಿಮಗೆ ಸ್ವಲ್ಪ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಯಾರೊಂದಿಗೂ ಕೂಡ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಅಷ್ಟಮದಲ್ಲಿದ್ದಾನೆ. ದುಸ್ಥಾನ ಇದು. ಹಾಗಾಗಿ ಈ ದಿನದ ಜವಾಬ್ದಾರಿಗಳನ್ನು ಮಾತ್ರ ನೀವು ನಿರ್ವಹಣೆ ಮಾಡಿ ಹೊಸ ಕೆಲಸಗಳನ್ನು ಹುಡುಕಿಕೊಂಡು ಹೋಗಿ ಮೈಮೇಲೆ ಎಳ್ಕೊಳ್ಬೇಡಿ. ಹಾಗೆ ಈ ದಿನ ವಿವಾಹಿತರಿಗೂ ಕೂಡ ಸ್ವಲ್ಪ ನೋವುಂಟಾಗುವಂಥ ಸಂದರ್ಭ ಇದೆ. ನಿಮ್ಮ ಸಂಗಾತಿ, ಪ್ರೀತಿಪಾತ್ರರ ಒಂದು ಸಂಬಂಧ ಇರ್ಬೋದು, ಬೆಳವಣಿಗೆ ಇರ್ಬೋದು, ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇರ್ಬೋದು, ಇದನ್ನು ಸ್ವಲ್ಪ ವ್ಯತ್ಯಾಸದಲ್ಲಿರುತ್ತೆ. ಹಾಗಾಗಿಯೇ ಮನಸ್ಸಿಗೆ ಸ್ವಲ್ಪ ಬೇಸರ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರು ನಿಮ್ಮ ನಿರ್ಣಯಗಳಿಗೆ ಅಡೆತಡೆಗಳನ್ನು ತರುವಂಥವ್ರು. ಹಾಗಾಗಿ ನಿರ್ಣಯ ಆಗೋಗಿದೆ, ಆದರೂ ಕೂಡ ಅದರಲ್ಲಿ ಏನೋ ಒಂದು ಅಪಸ್ವರದ ಧ್ವನಿ ಈ ದಿನ ಮೂಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮೊದಲೇ ನಿಷ್ಕರ್ಷ ಮಾಡಿಕೊಂಡು ನಂತರದಲ್ಲಿ ಅದನ್ನು ತೀರ್ಮಾನಿಸುವಂಥದ್ದು ಉತ್ತಮ. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ಅರ್ಧಂಬರ್ಧ ಜ್ಞಾನ ಸಂಪಾದನೆ ಒಳ್ಳೆಯದಲ್ಲ. ತಿಳ್ಕೊಂಡೇ ಪೂರ್ತಿ ತಿಳ್ಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ತಿಳಿಯಲಿಕ್ಕೆ ಹೋಗಲೇಬಾರ್ದು. ಆದರೆ ಈ ದಿನ ಅರ್ಧಂಬರ್ಧ ಜ್ಞಾನ ಒಂದು ಸಮಸ್ಯೆಯನ್ನು ಸೃಷ್ಟಿಸಿಬಿಡುತ್ತೆ. ಹಾಗಾಗಿಯೇ ನಿಮ್ಮ ಒಂದು ಜ್ಞಾನ ಸಂಪಾದನೆ ಇದೆ ಅಥವಾ ನಿಮ್ಮ ಉನ್ನತ ಶಿಕ್ಷಣ ಏನಿದೆ ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ, ಅಲ್ಲಿಗೆ ನಿಲ್ಲಿಸಬೇಡಿ. ಇನ್ನು ಈ ದಿನದಲ್ಲಿ ಒಂದು ಸಣ್ಣ ವಿಚಾರಕ್ಕೂ ಕೂಡ ತುಂಬ ಓಡಾಟ ಇದೆ, ತುಂಬ ಶ್ರಮ ಪಡಬೇಕು. ನೀವು ಅಂದುಕೊಂಡಂತಹ ರೀತಿಯಲ್ಲಿ ಕೆಲಸಗಳಾಗಲ್ಲ, ಒತ್ತಡಗಳೇ ಇರುವಂತಹ ಸಂದರ್ಭ ಕೂಡ ಇದೆ. ಹಾಗೆ ಹಣಕಾಸಿನ ವ್ಯವಹಾರದಲ್ಲಿ ನಿಯಂತ್ರಣವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಹಣ ಹೂಡುವಿಕೆಯ ಸಂದರ್ಭ ಕೂಡ ಆದಷ್ಟು ದೂರ ಇರುವಂತಹ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನದಲ್ಲಿ ವಿಶೇಷವಾಗಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ಸಲಹೆಯನ್ನು ತೆಗೆದುಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಮನಸ್ಸು ಕೇಳಲಿಲ್ಲ ಅಂತ ಹೇಳಿ ಈ ದಿನ ಪ್ರತಿರೋಧಿಸುವಂಥದ್ದು, ವಿರೋಧಿಸುವಂತಹ ಕೆಲಸವನ್ನು ಮಾಡಬೇಡಿ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವಂಥ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ.
ಸಿಂಹರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಮನಸ್ಸಿಗೆ ನೆಮ್ಮದಿ, ಸಮಾಧಾನ, ಹೊಸ ಕೆಲಸಗಳು ಸೇರ್ಪಡೆಯಾಗುತ್ತೆ, ಕುಟುಂಬಸ್ಥರ ಬೆಂಬಲ ಇದೆ, ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಮಾರ್ಗದರ್ಶನ ಇದೆ, ಅವರು ಕೂಡ ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂತಹ ಒಂದು ಒಳ್ಳೆಯ ವಿಚಾರ ವೇದಿಕೆ ಈ ದಿನ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಶುಭ ಸುದ್ದಿ ಸಿಕ್ಕತ್ತೆ. ಮಕ್ಕಳಿಂದ ಒಂದು ಆರಾಮವಾಗಿರುವಂತಹ, ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಉತ್ತಮ ನಿರ್ಣಯಗಳನ್ನು ಕೈಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಸುದ್ದಿಗಳು ಸಿಕ್ಕುವಂಥದ್ದು ಇದೆ. ಇನ್ನು ಪಿತ್ರಾರ್ಜಿತವಾಗಿ ಬರಬೇಕಾದಂತಹ ಭೂಮಿಯ ಬಗ್ಗೆ, ಜಮೀನು ಸೈಟು ಇತ್ಯಾದಿಗಳ ಬಗ್ಗೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಈ ದಿನದಲ್ಲಿ ಹಣಕಾಸಿನ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗೆ ಮುಕ್ತಿ ಸಿಕ್ಕುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ಸ್ವಲ್ಪ ಅಪರಿಚಿತ ವ್ಯಕ್ತಿಗಳಿಂದಲೇ ಕಿರಿಕಿರಿಗಳಾಗುವಂತಹ ಸಂದರ್ಭಗಳು ಕೂಡ ಇದೆ, ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನ ಉದ್ಯೋಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಹಾಗೆ ನಿಮ್ಮ ಮೇಲಧಿಕಾರಿಗಳಾಗಲಿ ಸಹೋದ್ಯೋಗಿಗಳಾಗಲಿ ಈ ದಿನದಲ್ಲಿ ನಿಮ್ಮ ಒಂದು ತಪ್ಪಿನ ತಿಳುವಳಿಕೆಗೆ ಎಲ್ಲ ಒಂದು ಕಡೆ ತೊಂದರೆಗೆ ಒಳಗಾಗುವಂತಹ ಒಂದು ಸ್ಥಿತಿ ಬಂದಾಗ ಅವರ ಒಂದು ಸಹಕಾರವನ್ನು ಈ ದಿನ ನೀವು ಬಯಸುವಂಥದ್ದು ಇದೆ. ಹಾಗೆ ಈ ಮನೆ ಕಟ್ಟುವಂತಹ ವಿಚಾರ, ಗೃಹ ನಿರ್ಮಾಣದ ವಿಚಾರ ಏನಿದೆ, ಇದು ಕಾರ್ಯರೂಪಕ್ಕೆ ಬರುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಆದಾಯ ನಿಮ್ಮ ಪ್ರಯತ್ನವನ್ನು ಹೆಚ್ಚಿಸುತ್ತೆ, ಅದು ಸಫಲವಾಗುತ್ತೆ. ಹಾಗಾಗಿ ಒಮ್ಮೆ ನಿಮಗೆ ಈ ಹಣದ ಧನ ಸಹಾಯ ಅನ್ನುವಂಥದ್ದು ಬಂದರೆ ಅದನ್ನೇ ಮುಂದುವರಿಸ್ತೀರಿ. ಇದನ್ನು ಬಹಳ ಪ್ರಾಕ್ಟಿಕಲ್ ಆಗಿ ನೋಡುವಂತಹ ಸಂದರ್ಭ ಕೂಡ ಈ ದಿನ ಇದೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ, ಸಂತೋಷದ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿಯವ್ರಿಗೂ ಕೂಡ ಈ ದಿನ ಉತ್ತಮ ಫಲಗಳಿದೆ. ಹಾಗೆ ಚಂದ್ರನಿಂದ ಶುಭ ಫಲಗಳಿರುತ್ತೆ. ಚಂದ್ರ 6ರ ಸ್ಥಾನದಲ್ಲಿದ್ದಾಗ ಕೆಲಸದಲ್ಲಿ ತುಂಬ ಉತ್ಸಾಹ ಇದೆ. ಹಾಗೆ ಈ ದಿನ ಹೊಸ ಉದ್ಯಮಗಳನ್ನು ಆರಂಭ ಮಾಡುವಂಥದ್ದು, ಹೊಸ ಜನರ ಪರಿಚಯ ಆಗುತ್ತೆ, ಹೊಸ ಒಂದು ಯೋಜನೆಯನ್ನು ರೂಪುಗೊಳಿಸುವಂಥದ್ದು. ಹಾಗೆ ಈ ದಿನ ಹೊಸ ಆಲೋಚನೆಗಳು ಬಂದಾಗ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ನಿಟ್ಟಿನಲ್ಲಿ ಆಗುವಂತಹ ಪ್ರಯತ್ನಗಳೇನಿದೆ ಅದು ನಿಮಗೆ ಒಂದು ಒಳನೋಟವನ್ನು ತರಿಸತ್ತೆ, ಒಂದು ಇನ್ಸೈಟ್ ಈ ದಿನ ನಿಮಗೆ ಗೊತ್ತಾಗುತ್ತೆ ಈ ಬಾಪ್ತಿನಿಂದ. ಇನ್ನು ಈ ದಿನದಲ್ಲಿ ಆರಂಭ ಉತ್ಸಾಹದಾಯಕವಾಗಿರುತ್ತೆ, ಆದರೆ ಸಂಜೆಯ ವೇಳೆಗೆ ನಿಮ್ಮಲ್ಲಿ ಇರುವಂತಹ ಒಂದು ನಿಶಕ್ತಿ ಇರ್ಬೋದು ಅಥವಾ ನಿಮ್ಮ ಒಂದು ಎನರ್ಜಿ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ಇದಕ್ಕೆ ವೃಥ ಪ್ರಯಾಣ ಇರ್ಬೋದು ಅಥವಾ ಇಲ್ಲ ಸಲ್ಲದ ಮಾತುಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು, ಪೌಷ್ಟಿಕ ಆಹಾರವನ್ನು ಈ ದಿನ ಸೇವನೆ ಮಾಡದೇ ಇರುವಂಥದ್ದು ಸಕಾಲದಲ್ಲಿ, ಇವೆಲ್ಲದರ ಪರಿಣಾಮವಾಗಿ ಈ ದಿನ ತೀವ್ರವಾದ ಬಳಲಿಕೆ ಇರುತ್ತೆ, ವಿಶ್ರಾಂತಿ ಬೇಕು. ಹಾಗಾಗಿ ಎಷ್ಟು ದುಡಿದರೂ ಕೂಡ ಸಂಸಾರಕ್ಕಾಗಲಿ ನಿಮ್ಮ ಸಮಾಜಕ್ಕಾಗಲಿ ಸಾಲದು. ಹಾಗಾಗಿ ನಿಮ್ಮ ದುಡಿಮೆಯ ಜೊತೆಯಲ್ಲಿ ಸ್ವಲ್ಪ ವಿಶ್ರಾಂತಿಗೂ ಕೂಡ ಅವಕಾಶ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಬಂಧುಗಳ ಬಗ್ಗೆ ಅಥವಾ ಮನೆಯಲ್ಲಿರುವಂತಹ ಹಿರಿಯರ ಬಗ್ಗೆ ಈ ದಿನ ಸ್ವಲ್ಪ ಕಾಳಜಿ ಇರಬೇಕು. ಹಾಗೆ ಅವರ ಒಂದು ಶುಶ್ರೂಷೆಯ ಬಗ್ಗೆ ಆಗಲಿ, ಅವರಿಗೆ ಬೇಕಾದಂತಹ ಕೆಲವು ವಿಚಾರಗಳ ಬಗ್ಗೆ ಆಗಲಿ ಈ ದಿನ ತಿಳ್ಕೊಳ್ಳುವಂಥದ್ದು. ಹಾಗೆ ಕೆಲವು ವಿಚಾರಗಳನ್ನು ಅಸಡ್ಡೆ ಮಾಡಬೇಡಿ, ತುಂಬ ಜಾಗೃತರಾಗಿರಿ. ಹಾಗೆ ಕೆಲಸದಲ್ಲಿ ಸ್ವಲ್ಪ ನಿಷ್ಠೆ ಇರಲಿ, ಸಂಯಮ ಇರಲಿ. ಹಾಗೆ ಅವಕಾಶ ಬಂದಾಗ ಸದುಪಯೋಗ ಪಡಿಸಿಕೊಳ್ಳುವಂತಹ ಒಂದು ಅಲರ್ಟ್ನೆಸ್ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಪಂಚಮದಲ್ಲಿ ಚಂದ್ರ ಇದ್ದಾಗ, ಪೂರ್ವ ಪುಣ್ಯಸ್ಥಾನದಲ್ಲಿ ಚಂದ್ರ ಇರುವಂತಹ ಸಂದರ್ಭ, ಅದರಲ್ಲೂ ವೈರಿಯಾದಂತಹ ಶನಿಯ ಜೊತೆಯಲ್ಲಿ ಚಂದ್ರ ಇದ್ದಾನೆ, ಮನಸ್ಸು ಚಂಚಲವಾಗಿರುತ್ತೆ, ಮನಸ್ಸಿಗೆ ಒತ್ತಡ ಜಾಸ್ತಿ ಇರುತ್ತೆ, ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮುಂದಕ್ಕೆ ಹಾಕಬೇಕು ಅನ್ನುವಂಥ ಒಂದು ವಿವೇಚನೆ ನಿಮ್ಮ ಕೈಯಲ್ಲಿರಲ್ಲ. ಹಾಗಾಗಿ ಏನೋ ಆಲೋಚನೆಯಲ್ಲಿದ್ದಾಗ ಏನೋ ಘಟಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬದಲ್ಲೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಇದೆ, ತಪ್ಪು ತಿಳುವಳಿಕೆಗಳಾಗತ್ತೆ ಈ ದಿನದಲ್ಲಿ. ಹಾಗಾಗಿನೇ ಇದರ ಲಾಭವನ್ನು ಮೂರನೆಯವರು ಪಡ್ಕೊಳ್ತಾರೆ, ಹಾಗಾಗಿ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನುವಂಥ ರೀತಿಯಲ್ಲಿ ಆಗತ್ತೆ ಈ ದಿನದ ಸನ್ನಿವೇಶ ನಿಮಗೆ. ಇನ್ನು
ಕೆಲವೊಂದು ಕ್ಲಿಷ್ಟಕರವಾದಂತಹ ಸನ್ನಿವೇಶಗಳಿದೆ, ಹಣದ ಸಮಸ್ಯೆ ಇದೆ, ಇದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಯತ್ನವನ್ನು ಬಹಳ ವಿಭಿನ್ನವಾಗಿ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಈ ದಿನ ಹಣಕಾಸಿನ ವಿಚಾರಗಳನ್ನು ಹಾಗೆ ಮನೆಯ ವಿದ್ಯಮಾನಗಳನ್ನು ಸ್ವಲ್ಪ ನಿಯಂತ್ರಣಕ್ಕೆ ತಂದುಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಯಾವುದೇ ಮನಸ್ತಾಪಗಳಿರಲಿ, ಭಿನ್ನಾಭಿಪ್ರಾಯಗಳಿರಲಿ, ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಮನಸ್ಸಿದೆ. ಹಾಗಾಗಿ ನೀವೇ ಮುಂದೆ ಹೋಗಿ ಅಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಜೀವನದ ಉದ್ದೇಶವನ್ನು ಸ್ಪಷ್ಟಪಡಿಸಿಕೊಳ್ಳುವಂಥ ಅಗತ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಕೆಲವು ಒಳ್ಳೆಯ ವಿಚಾರಗಳು ಮನಸ್ಸಿಗೆ ಬರುತ್ತೆ, ಒಳ್ಳೆಯ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಸಮಯದ ಒಂದು ಪಾಲನೆ ಇರ್ಬೋದು, ಸಮಯವನ್ನು ಕಳೆಯುವಂತಹ ವಿಚಾರಗಳಿರ್ಬೋದು ತುಂಬ ಫಲಪ್ರದವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಇನ್ನು ಆದಿತ್ಯ ಹೃದಯ ಸ್ತೋತ್ರ ಹೇಳ್ಕೊಳ್ಳಿ, ಸೂರ್ಯನಾರಾಯಣ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ಉತ್ಸಾಹ ಇದ್ರೂ ಕೂಡ ನಿರುತ್ಸಾಹ ಜೊತೆಗೆ ಇರುತ್ತೆ. ಲಾಭ ಇದೆ, ಜೊತೆಗೆ ನಷ್ಟ ಇದೆ, ಅನುಕೂಲ ಇದೆ, ಅನಾನುಕೂಲನೂ ಇದೆ. ಶತ್ರುಗಳು ಇದ್ದಾರೆ, ಮಿತ್ರರು ಇದ್ದಾರೆ ಈ ದಿನ. ಹಾಗಾಗಿನೇ ತುಂಬ ಮಿಶ್ರ ಫಲಗಳು ಈ ದಿನ ನೀವು ಅನುಭವಿಸುವಂತಹ ದಿನ. ಹಾಗೆ ಈ ದಿನದಲ್ಲಿ ಕೆಲವು ಕೆಲಸ ಕಾರ್ಯಗಳು ಮಧ್ಯದಲ್ಲೇ ನಿಂತು ಹೋಗಿರುವಂಥದ್ದು, ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗುವಂಥದ್ದಿದೆ. ಆದರೆ ಭಿನ್ನಾಭಿಪ್ರಾಯಗಳ ಜೊತೆಯಲ್ಲೇ ಈ ದಿನ ನಿಮಗೆ ಆರಂಭ ಆಗುವಂಥದ್ದು, ತುಂಬ ಜಿಜ್ಞಾಸೆ ಇರುವಂಥದ್ದು, ವ್ಯಕ್ತಿಗಳನ್ನು ಈ ದಿನ ಜಡ್ಜ್ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಹಾಗೆ ಅಮೂಲ್ಯ ವಸ್ತುಗಳನ್ನು ಈ ದಿನ ಕಳ್ಕೊಳ್ಳುವಂಥದ್ದು ಇದೆ. ವ್ಯಕ್ತಿಗಳನ್ನೇ ಕಳ್ಕೊಳ್ತಿರೋ, ವಸ್ತುಗಳನ್ನೇ ಕಳ್ಕೊಳ್ತಿರೋ ಈ ದಿನ ತುಂಬ ಪಶ್ಚಾತ್ತಾಪ ಕೂಡ ಇದರಿಂದ ಉಂಟಾಗುವಂಥದ್ದು ಇದೆ. ಇನ್ನು ಬಾಲ್ಯ ಮಿತ್ರರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಏನಾದರೂ ಮಾಡುವಂಥ ಒಂದು ಅಜೆಂಡಾ ಇದ್ದರೆ ಅದನ್ನು ತಪ್ಪಿಸ್ಬಿಡಿ. ಯಾಕೆಂದರೆ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ. ಈ ದಿನ ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಯಾರಿಗೂ ಸಾಲ ಕೊಡುವಂಥದ್ದನ್ನಾಗಲಿ, ಸಾಲ ತರುವಂಥ ಒಂದು ಪ್ರಯತ್ನವನ್ನಾಗಲಿ ಮಾಡಬೇಡಿ. ಇನ್ನು ಈ ದಿನದಲ್ಲಿ ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ, ಉದ್ಯೋಗದಲ್ಲಿ ಬದಲಾವಣೆ ಆಗಬೇಕು ಅಂದ್ಕೊಂಡಿರುವಂಥವ್ರಿಗೆ ಎಲ್ಲೋ ಒಂದು ಕಡೆ ಭರವಸೆ ಸಿಕ್ಕತ್ತೆ. ಆದರೆ ಅದಕ್ಕೆ ಈ ದಿನದಲ್ಲಿ ನಿಮ್ಮ ಪೂರ್ವ ಸಿದ್ಧತೆಗಳು ಏನೇನೂ ಕೂಡ ಸಾಲದು. ಹಾಗೆ ಒಂದು ಕೆಲಸ ಅಂತ ಹೇಳಿದ್ರೆ ತುಂಬ ಕಷ್ಟಗಳಿದೆ. ಕೆಲವು ಕೆಲಸಗಳಲ್ಲಿ ಜೀವನದಲ್ಲೇ ಒಂದು ರಿಸ್ಕನ್ನು ತೆಗೆದುಕೊಳ್ಬೇಕು, ಪ್ರಯಾಣ ಮಾಡಿ ಕೆಲಸ ಮಾಡಬೇಕು, ಇಂತಹ ಸನ್ನಿವೇಶಗಳು ಕೂಡ ಎದುರಾಗುವಂಥದ್ದೇ, ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ನಿಮ್ಮನ್ನು ಯಾರು ಉತ್ಸಾಹಗೊಳಿಸ್ತಾರೆ, ಯಾರು ಮೋಟಿವೇಟ್ ಮಾಡ್ತಾರೆ, ಯಾರು ಧನಾತ್ಮಕವಾಗಿ ನಿಮಗೆ ಸಹಕಾರಿಯಾಗಿದ್ದಾರೆ ಅಂಥವರ ಜೊತೆಯಲ್ಲಿ ಹೆಚ್ಚು ಸಮಯ ಕಳೀರಿ. ಏಕೆಂದರೆ ಮನಸ್ಸಿಗೆ ಒಂದು ಜಿತ ಬೇಕು, ಹಿತ ಕೊಡಬೇಕು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಹೊಸ ದಿನ, ಹೊಸತನ ಇರುವಂತಹ ದಿನ. ಕೆಲಸದಲ್ಲಿ ತೃಪ್ತಿ ಇದೆ. ಹಾಗೆ ನಿಮ್ಮ ಒಂದು ಮಾತಿನಲ್ಲಾಗಲಿ, ನಿಮ್ಮ ನಡತೆಯಲ್ಲಾಗಲಿ ಈ ದಿನ ನಿಮ್ಮ ಗೌರವ ಹೆಚ್ಚಳ ಆಗುವಂಥದ್ದು ಇದೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀರಿ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅವಕಾಶಗಳು ತುಂಬ ಒದಗಿ ಬರುವಂಥದ್ದು ಇದೆ. ಹಾಗಾಗಿ ಅಲ್ಪ ಶ್ರಮದಿಂದಲೇ ಹೆಚ್ಚು ಸಾಧನೆ ಮಾಡಲಿಕ್ಕೂ ಅವಕಾಶಗಳು ಇರುವಂಥದ್ದಿದೆ. ಹಾಗೆ ನಿಮ್ಮ ಬುದ್ಧಿಯನ್ನು, ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸ್ಲಿಕ್ಕೂ ಕೂಡ ಅವಕಾಶಗಳು ಈ ದಿನ ಇರುವಂಥದ್ದಿದೆ. ಇನ್ನು ಈ ದಿನ ನಿಮ್ಮ ಸ್ವಂತ ವಿಷಯಗಳನ್ನು ಇತರರ ಜೊತೆಯಲ್ಲಿ ಹೆಚ್ಚು ಚರ್ಚಿಸಲಿಕ್ಕೆ ಹೋಗಬೇಡಿ. ನಿಮ್ಮ ವೀಕ್ನೆಸ್ಸನ್ನು ಆ ಸಂದರ್ಭದಲ್ಲಿ ಹೇಳ್ಕೊಳ್ತೀರಿ. ಹಾಗಾಗಿನೇ ಕೆಲವರು ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದಷ್ಟು ಬೇರೆಯವರ ಜೊತೆಯಲ್ಲಿ ಕಡಿಮೆ ಮಾತಾಡುವಂಥದ್ದು, ಅದರಲ್ಲೂ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು, ಪರ್ಸನಲ್ ಮ್ಯಾಟರ್ಸ್ ಏನಿದೆ ಇಂಥದ್ದನ್ನು ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಹಣ ಹೂಡುವಿಕೆ ವಿಚಾರಗಳೇನಾದರೂ ಇದ್ದರೆ ಅದಕ್ಕೆ ಒಳ್ಳೆಯ ಕಾಲ. ಇನ್ನು ಹೆಚ್ಚಿನ ಅವಕಾಶಗಳನ್ನು ಪಡ್ಕೊಳ್ಳುವಂತಹ ಸಂದರ್ಭಗಳು ವಿದ್ಯಾರ್ಥಿಗಳಿಗೆ ಒದಗಿ ಬರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರುವಂಥವ್ರಿಗಾಗಲಿ, ಉನ್ನತ ವ್ಯಾಸಂಗಕ್ಕೆ ಹೋಗಬೇಕು ಅಂದ್ಕೊಂಡಿರುವಂಥವ್ರಿಗಾಗಲಿ ಈ ದಿನ ಒಳ್ಳೆಯ ಮಾರ್ಗದರ್ಶನ ಸಿಕ್ಕುವಂಥ ದಿನ ಇದು. ಹಾಗೆ ಈ ದಿನ ಯಾವುದೇ ಒಂದು ಕೆಲಸದಲ್ಲೂ ಕೂಡ ಅತಿಯಾದ ಉತ್ಸುಕತೆ ಅನ್ನುವಂಥದ್ದು ಬೇಡ. ಅತಿಯಾದರೆ ಅಮೃತ ಕೂಡ ವಿಷವಾಗಿಬಿಡತ್ತೆ. ಹಾಗಾಗಿ ಎಲ್ಲದರಲ್ಲೂ ಕೂಡ ಒಂದು ಚೌಕಟ್ಟು ಅನ್ನುವಂಥದ್ದು ಇರಲಿ.
ಹಾಗೆ ನಿಮ್ಮ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ. ಅದರ ಫಲಾಫಲಗಳನ್ನು ಈ ದಿನ ಭಗವಂತನಿಗೆ ಬಿಟ್ಬಿಡಿ. ಕೀರ್ತಿ, ಪ್ರತಿಷ್ಠೆ, ಗೌರವ, ಸ್ಥಾನಮಾನ ಇದು ಕೂಡ ತನ್ನಿಂದ ತಾನೇ ನಿಮಗೆ ಲಭ್ಯವಾಗುತ್ತೆ. ಇದರ ಹಿಂದೆ ಹೋಗುವಂಥ ಒಂದು ಪ್ರಯತ್ನ ಬೇಡ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ವಾಕ್ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಈ ದಿನ ಮನೆಯಲ್ಲಿ ನಡೆಯುವಂತಹ ಮಾತುಕತೆ, ಮನೆಯ ವಿದ್ಯಮಾನಗಳು ಈ ದಿನ ನಿಮಗೆ ಬೇಸರವನ್ನು ತರಿಸುತ್ತೆ. ಏನೋ ಒಂದು ಪ್ರೋಗ್ರಾಮ್ ಇದೆ, ಏನೋ ಯೋಜನೆ ಇದೆ, ಆದರೆ ಅದಕ್ಕೆ ಅಡೆತಡೆಗಳು ನಿಮ್ಮ ಕುಟುಂಬಸ್ಥರಿಂದಲೇ ಒದಗಿ ಬರುವಂಥದ್ದು ಇದೆ. ಇದರಿಂದ ಬೇಸರ, ಕುಟುಂಬಸ್ಥರ ಮೇಲೆ ಈ ದಿನ ಅತಿಯಾದಂತಹ ಕೋಪ ಅನ್ನುವಂಥದ್ದು, ಜೊತೆಗೆ ನಿಮಗೆ ಮೋಸ ಮಾಡಿದಂಥವರ ವಿರುದ್ಧವಾಗಿ ಈ ದಿನ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಕೂಡ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನದ ಕೆಲಸದ ಹೊರೆ ಹೆಚ್ಚಾದರೂ ಕೂಡ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗಾಗಿ ಎಲ್ಲಿ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಕೆಲಸಗಳನ್ನು ಮಾಡ್ತೀರಿ, ಅಲ್ಲಿ ನಿಧಾನ ಆದರೂ ಕೂಡ ಒಳ್ಳೆಯ ಫಲ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಹೊಸ ವಿದ್ಯಾಭ್ಯಾಸದಲ್ಲಿ, ಹೊಸ ವಿಚಾರಗಳನ್ನು ಕಲಿಯುವಂಥ ಸಂದರ್ಭದಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಆದರೆ ಯಾವ ಮೂಲದಿಂದ ವಿಚಾರಗಳು ಬರ್ತಾ ಇದೆ, ಅದರ ಎಷ್ಟರ ಮಟ್ಟಿಗೆ ನಿಮ್ಮ ಭವಿಷ್ಯಕ್ಕೆ ಅನುಕೂಲಕರವಾಗಿದೆ ಅನ್ನುವಂಥದ್ದನ್ನು ಈ ದಿನ ತಿಳ್ಕೊಳ್ಬೇಕು. ಹಾಗಾಗಿ ವಿಷಯಗಳನ್ನು ಸಂಗ್ರಹ ಮಾಡುವಂಥ ಕಸದ ಬುಟ್ಟಿ ಆಗಬಾರ್ದು ನಿಮ್ಮ ಮೆದುಳು ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರನ್ನು ಈ ದಿನ ನೀವು ಸ್ವಲ್ಪ ಕೀಳರಿಮೆಯಿಂದ ನೋಡುವಂಥದ್ದು ಕೂಡ ಇದೆ. ಏಕೆಂದರೆ ಒಂದು ಕಾನ್ಫಿಡೆನ್ಸ್ ಇಲ್ಲ, ಹಾಗೆ ಅವರ ಕೆಲಸದಲ್ಲಿ ಉತ್ತೇಜನ ಕೊಡುವಂಥ ಮನಸ್ಸು ಕೂಡ ಈ ದಿನ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಈ ದಿನ ಮನಸ್ಸಿನ ನೆಮ್ಮದಿ ಕೂಡ ಕಡಿಮೆ ಇದೆ, ಅದನ್ನು ಹುಡುಕುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಅದಕ್ಕಾಗಿ ಭಗವಂತನ ಆರಾಧನೆ ಮಾಡಲಿಕ್ಕೆ ಹೋಗ್ತೀರಿ, ಏನೋ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಕೆಲಸವನ್ನು ಮಾಡಲಿಕ್ಕೆ ಯೋಜನೆ ಹಾಕ್ಕೊಳ್ತೀರಿ. ಇದೆಲ್ಲದೂ ಕೂಡ ಬಾಹ್ಯವಾಗಿ ಬರುವಂಥದ್ದಲ್ಲ, ಹಾಗಾಗಿ ಮನಸ್ಸಿನ ಒಳಗಿಂದಲೇ ಈ ದಿನ ಭಗವಂತನ ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂತಹ ದಿನ, ಹಾಗಾಗಿನೇ ಅನುಕೂಲತೆಗಳು ಜಾಸ್ತಿ ಇರುತ್ತೆ. ಹೊಸವರ ಒಂದು ಸಹಕಾರ ನಿಮಗೆ ಸಿಕ್ಕತ್ತೆ. ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀರಿ, ಅವರಿಂದ ಒಳ್ಳೆಯ ಮಾರ್ಗದರ್ಶನ ಈ ದಿನ ಸಿಕ್ಕುವಂಥದ್ದು. ಇನ್ನು ಸ್ಥಿರಾಸ್ತಿಯ ವಿಚಾರ, ಮನೆ, ಸೈಟು, ಜಮೀನು ಇತ್ಯಾದಿಗಳ ವಿಚಾರವಾಗಿ ನೀವು ಯಾವುದೇ ಒಂದು ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ಳಿ. ಹಾಗೆ ಬಂಡವಾಳ ಹೂಡುವಂಥ ಪ್ರಯತ್ನವಾಗಲಿ ನಿಮ್ಮ ಪರವಾದ ಫಲಿತಾಂಶವನ್ನು ತರುತ್ತೆ. ಹಾಗೆ ಈ ದಿನ ಬೆಲೆ ಬಾಳುವಂತಹ ವಸ್ತುಗಳನ್ನು, ಆಭರಣಗಳನ್ನು ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗೆ ಈ ದಿನ ಕೆಲವು ಮಾಹಿತಿಗಳಲ್ಲಿ ನಿಮಗೆ ಅಷ್ಟೊಂದು ವಿಶ್ವಾಸ ಇಲ್ಲ, ಕೆಲವೊಂದು ಅನುಮಾನದ ದೃಷ್ಟಿಯಿಂದ ನೋಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಯಾವುದು ಅನುಕೂಲವಾಗಿದೆ, ಯಾವುದು ಪರಿಶುದ್ಧವಾಗಿದೆ ಅಂಥದ್ದನ್ನು ಮಾತ್ರ ಒಪ್ಪಿಕೊಳ್ತೀರಿ. ಹಾಗಾಗಿನೇ ಸ್ಟ್ರಾಂಗ್ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಇರುವಂತಹ ದಿನ ಇದು ನಿಮಗೆ. ಇನ್ನು ಈ ದಿನ ಹಣಕಾಸಿನ ವಿಚಾರ, ಆರೋಗ್ಯದ ವಿಚಾರ, ಆಹಾರಾದಿಗಳ ವಿಚಾರ ಎಲ್ಲದರಲ್ಲೂ ಕೂಡ ಒಂದು ಶಿಸ್ತು, ಸಂಯಮ ಅನ್ನುವಂಥದ್ದು ಇದೆ. ಇದನ್ನು ಬಹಳ ಚೆನ್ನಾಗಿ ರೂಢಿಸ್ಕೊಂಡಿದ್ದೀರಿ, ಆದರೆ ಅದನ್ನು ಮಧ್ಯದಲ್ಲಿ ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ, ನಿಮ್ಮ ಸಂಗಾತಿಯ ಜೊತೆಯಲ್ಲಿ ನಿರೀಕ್ಷಿತವಾದಂತಹ ಲಾಭ ನಿಮಗೆ ಸಿಕ್ಕತ್ತೆ, ಅನುಕೂಲತೆಗಳಿದೆ. ಹಾಗಾಗಿನೇ ಈ ದಿನ ತುಂಬ ಲವಲವಿಕೆ ಇರುವಂಥದ್ದು, ಚಟುವಟಿಕೆಯಿಂದ ಕೂಡಿರುವಂಥ ದಿನ. ಹೊಸ ಹೊಸ ಕೆಲಸಗಳನ್ನು ಮಾಡುವಂಥ ಉತ್ಸಾಹವನ್ನು ತೋರಿಸ್ತೀರಿ. ಮಾತು ಚೆನ್ನಾಗಿದೆ, ಕಮ್ಯುನಿಕೇಷನ್ ಚೆನ್ನಾಗಿದೆ, ಹಾಗಾಗಿನೇ ಸಮಸ್ಯೆಗಳು ಕಂಪ್ನಿ ಇರುವಂಥದ್ದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳಿರುತ್ತೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕೆಲವು ಕೆಲಸಗಳು ಮುಂದೆನೇ ಸಾಗಲ್ಲ. ಏಕೆಂದರೆ ಆ ಕೆಲಸಗಳಿಗೆ ಬೇಕಾಗಿರುವಂಥ ಒಂದು
ಪುಷ್ಟಿ ಏನಿದೆ ಅಥವಾ ಅದಕ್ಕೆ ಬೇಕಾಗಿರುವಂತಹ ಒಂದು ಪುಲ್ ಏನಿದೆ ಅದು ನಿಮ್ಮ ಬಳಿ ಕಡಿಮೆ ಇರುವಂಥದ್ದು. ಹಾಗಾಗಿ ಒಂದು ಸೆಳೆತ ಅನ್ನುವಂಥದ್ದು ಈ ದಿನ ಎಲ್ಲೋ ಮಿಸ್ಸಿಂಗ್ ಆಗಿಬಿಡುತ್ತೆ. ಹಾಗೆ ಈ ದಿನದಲ್ಲಿ ಮಾತಿನಿಂದ ಕೆಲಸಗಳು ಸ್ವಲ್ಪ ಅನರ್ಥಕ್ಕೆ ಈಡಾಗುವಂಥದ್ದು ಕೂಡ ಇದೆ. ಮಾತಿನಿಂದ ಸಮಸ್ಯೆಗಳು ಉದ್ಭವ ಆಗಿಬಿಡುತ್ತೆ. ಹಾಗಾಗಿ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಇನ್ನು ಕೆಲಸ ಕಾರ್ಯಗಳಲ್ಲಿ ಮಾಮೂಲಿಯಾಗಿ ವಿಳಂಬ ಆಗುವಂಥದ್ದು, ಅದಕ್ಕೆ ನಿಮ್ಮ ಸೋಮಾರಿತನ ಕೂಡ ಅಲ್ಪ ಸ್ವಲ್ಪ ಕೊಡುಗೆಯನ್ನು ಕೊಡುವಂಥದ್ದು ಕೂಡ ಇದೆ. ಒಟ್ಟಾರೆ ಕೆಲಸಗಳು ಸ್ವಲ್ಪ ಸ್ಪೀಡಪ್ ಆಗಬೇಕು, ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶಗಳು ಸಿಗಬೇಕು. ಅದಕ್ಕಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ಮಾಡುವಂಥದ್ದು, ಅಂದರೆ ಬೇರೆಯವರ ಜೊತೆಯಲ್ಲಿ ಕೆಲಸಗಳನ್ನು ಮಾಡುವಂಥ ಒಂದು ಉತ್ಸಾಹವನ್ನು ತೋರಿಸಿ ಒಳ್ಳೆಯದಾಗತ್ತೆ. ಈ ದಿನ ಕೆಲವು ಕೆಲಸ ಕಾರ್ಯಗಳಲ್ಲಿ ಹಿರಿಯರ ಗುರುಗಳ ಮಾರ್ಗದರ್ಶನ ಇದ್ದೇ ಇದೆ, ಆದರೆ ಮಾರ್ಗದರ್ಶನ ಪಡ್ಕೊಳ್ಳುವಂಥ ಒಂದು ವಿವೇಕ ಇಲ್ಲ, ಅಷ್ಟೊಂದು ತಾಳ್ಮೆ ಇಲ್ಲ. ಹಾಗಾಗಿಯೇ ಹಿರಿಯರ ಮಾತನ್ನು ಈ ದಿನ ಸಾರಾಸಗಟಾಗಿ ತೆಗೆದುಹಾಕುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ದೂರದ ದೃಷ್ಟಿಯಲ್ಲಿ ನೋಡೋದಾದರೆ ಈ ಒಂದು ನಿಮ್ಮ ತೀರ್ಮಾನ ಏನಿದೆ ಇದು ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಹಿರಿಯರ ಅನುಭವದ ಮಾತುಗಳನ್ನು ಕೇಳಿಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಅಧಿಕಾರದಲ್ಲಿ ಇರುವಂಥವ್ರಿಗೆ, ರಾಜಕಾರಣಿಗಳಿಗೆ ಈ ದಿನ ಅಧಿಕಾರ ಚಲಾಯಿಸಬೇಕು ಅಥವಾ ನಿಮ್ಮತನವನ್ನು ತೋರಿಸ್ಬೇಕು ಅನ್ನುವಂಥ ಒಂದು ವಿಚಾರಪೂರ್ವಕವಾಗಿ ಇರುವಂಥದ್ದು. ಪೂರ್ವಾಗ್ರಹ ಪೀಡಿತರಾಗಿ ಇರ್ತೀರಿ, ಇದು ನಿಮ್ಮ ಬೆಳವಣಿಗೆಗೆ ಕುಂದು ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ, ಸ್ವಲ್ಪ ನಿರಾಳವಾಗಿರಿ, ಹಾಗೆ ಕ್ಷಮಿಸುವಂತಹ ಗುಣವನ್ನು ಇಟ್ಕೊಳ್ಳಿ, ಹೊಂದಾಣಿಕೆಯ ಮನೋಭಾವವನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ ಆಂಜನೇಯನ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.